हेलो। हेलो, नमस्कार। हेलो, हेलो माँ। हाँ, ನನ್ನ ಮಗನ ಬಗ್ಗೆ ಒಂದು ಸ್ವಲ್ಪ ನನಗೆ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ. ತಮ್ಮ ಅವನು ಅವೆಲ್ಲ ಬಿಟ್ಟಿದ್ದೀನಿ, ನನ್ನ ಮಗಳು ಮಾಡ್ತಾಳೆ ತತ್ಪರ. ಅಲ್ಲ, ನನಗೆ ನಿಮ್ಮ ಹತ್ರನೇ ಸೊಲ್ಯೂಷನ್ ಸಿಗ್ಬೋದು ಅಂತ ನಾನು. ಇಲ್ಲ ಇಲ್ಲ, ನಾನು ಅವೆಲ್ಲ ಬಿಟ್ಟು ಇವಾಗ ಏನಾದ್ರು ಹಾಂ ಉದ್ದೇಶಕ್ಕೋಸ್ಕರ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೌದು, ಆದ್ರೂ ಒಂದು ಅಮ್ಮ ತನ್ನ ಮಗನ ಬಗ್ಗೆ ಒಂದು ಇದು ಕೇಳುವಾಗ ನೀವು ಏನಾದ್ರೂ ಇಲ್ಲ ಹೇಳ್ತೀರಾ? ಅದೆಲ್ಲ ಅದು ಇಂಡಿವಿಜುವಲ್ ಆಗೋಯ್ತು. ಮೊದಲು ಮಾಡ್ತಿದ್ದೆ ಜ್ಯೋತಿಷ್ಯ. ಹಾ, ಇದು ಜ್ಯೋತಿಷ್ಯ ಅಂತ ಹೇಳೋದಕ್ಕಿಂತನೂ ಒಂದು ಮೆಂಟಲ್ ಸ್ಟೆಬಿಲಿಟಿಗೆ ನನಗೆ ಮಾತಾಡಬೇಕಾಗಿತ್ತು. ಏನಮ್ಮ ಸ್ಟ್ರಾಂಗ್ ಹೇಗ್ ಮಾಡ್ಬೇಕು ಅವನನ್ನು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಹೌದಾ, ಮೆಂಟಲಿ ಸ್ಟ್ರಾಂಗ್ ಹೇಗ್ ಮಾಡ್ಬೇಕು ಅಂತ. ಅಲ್ಲೋ, ಇದುವರೆಗೂ ನೀವು ವೀಕ್ ಮಾಡಿ ಮತ್ತೆ ಸ್ಟ್ರಾಂಗ್ ಮಾಡೋದಂದ್ರೆ ಹೆಂಗೆ? ಅಂದ್ರೆ ನಂಗೆ ಎಲಾಸ್ಟಿಕ್ ಇದೆಯಲ್ಲ, ಗೊತ್ತಾಗ್ತಾ ರಬ್ಬರ್ ಇದೆಯಲ್ಲ, ರಬ್ಬರ್ ಬ್ಯಾಂಡ್ ಅಂತ ಬರುತ್ತಲ್ಲ, ಹೌದು ಹೌದು. ಆ ರಬ್ಬರ್ ಬ್ಯಾಂಡ್ ನ ನಾವ್ ಯಾಕೆ ಹಾ, ಹೊಸದು ಬಳಸ್ಬೇಕು? ರೀಯೂಸ್ ಯಾಕೆ ಆಗಲ್ಲ ಹೇಳು. ಸಿಕ್ಕಾಪಟ್ಟೆ ಎಳೆದಾಕ್ತಿವಿ, ಸಿಕ್ಕಾಪಟ್ಟೆ ಹೌದು ಎಳೆದಾಕದ ಮೇಲೆ ಮತ್ತೆ ಹೌದು. ನನ್ನ ಸ್ಟ್ರಾಂಗ್ ಮಾಡ್ಕೊಡಿ ಅಂದ್ರೆ ನಾನು ಏನ್ ಮಾಡಕ್ಕಾಗತ್ತೆ? ಹೊಸ ರಬ್ಬರ್ ಬ್ಯಾಂಡ್ ಬೇಕಾಗತ್ತಷ್ಟೇ. ಎಳೆದಿರೋದು ನೀವು, ಓಕೆ. ಮಕ್ಕಳನ್ನ ಯಾವತ್ತೂ ಓವರ್ ಇಳಿಬಾರದು. ಹೌದು, ಆದ್ರೆ ನಾನು ಆ ರೀತಿ ಮಾಡ್ಲಿಲ್ಲ ಅಂತ ಅನ್ಸುತ್ತೆ ನನ್ಗೆ. ಎಲ್ಲರಿಗೂ ಅನ್ಸುತ್ತೆ, ಪ್ರತಿ ಎಲಾಸ್ಟಿಕ್ ಯೂಸ್ ಮಾಡೋರಿಗೆ ತಾವು ಮಾಡೋದಿಲ್ಲ, ಯಾಕಂದ್ರೆ ತಮ್ಮಲ್ಲಿ ಶಕ್ತಿ ಇದೆಯಲ್ಲ, ಓಕೆ. ತಾವು ಮಾಡಿಲ್ಲ ಅನ್ಸುತ್ತೆ. ಆದ್ರೂ ಎಲಾಸ್ಟಿಕ್ ಹಾಳಾಗಿರುತ್ತಲ್ಲ, ರಬ್ಬರ್ ಹಾಳಾಗಿರುತ್ತಲ್ಲ. ಫ್ಯಾನ್ ಹಾಕ್ತಿವಿ ನಾವು, ಫ್ಯಾನ್ ಹಾಕ್ತಿವಲ್ಲ ಮನೇಲಿ, ಹೌದು ಹೌದು. ಡೇ ಅಂಡ್ ನೈಟ್ ಸುತ್ತಿದ್ರು ಒಂದು ಸೆಕೆಂಡ್ ಕರುಣೆ ಬರಲ್ಲ ನಿಮ್ಗೆ. ಅದೇ ನಿರ್ಜೀವಿ ಅಲ್ವಾ ಅದು, ಅದು ಇಂಜಿನ್ ಹೀಟ್ ಆಗುತ್ತೆ, ಒಳಗಡೆ ಮೋಟರ್ ಹೀಟ್ ಆಗುತ್ತೆ, ಅದು ವಿಂಗ್ಸ್ ತಿರುಗಿ 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 ಸಾಕಾಗುತ್ತೆ. ಅದು ಹೌದು ಒಂದು ಸೆಕೆಂಡ್, ಒಂದು ಅರ್ಧ ಗಂಟೆ ಆಫ್ ಮಾಡೋಣ ಅಂತ ಅನ್ಕೊಳ್ಳಲ್ಲ. ಕರೆಂಟ್ ವೇಸ್ಟ್ ಆಗುತ್ತೆ ಅಂತ ಆಫ್ ಮಾಡ್ತಿರ ವಿನ, ಅದಕ್ಕೂ ಒಂದ್ ಸ್ವಲ್ಪ ರೆಸ್ಟ್ ಕೊಡಬೇಕು ಅಂತ ಯಾವತ್ತೂ ಆಫ್ ಮಾಡಿದೆ. ಅಂದ್ರೆ ಸಂವೇದನೆಗಳಿಲ್ಲ ನಿಮ್ಗೆ. ಮಗನ ಟೈಮಿಂಗ್ಸ್ ಅನ್ನ ನೀವು ಡಿಸೈಡ್ ಮಾಡ್ಬಿಟ್ಟು ನಾನ್ ಮಾಡಿಲ್ಲ ಅಂತಿರಲ್ರಿ, ಯಾವ ಸೀಮೆ ನ್ಯಾಯ ಇದು? ಅವನು ಹೆಂಗಿರ್ಬೇಕು, ಎಷ್ಟೊತ್ತಿಗೆ ಎದ್ದೇಳ್ಬೇಕು, ಎಷ್ಟೊತ್ತಿಗೆ ಮಲಬೇಕು, ಎಷ್ಟೊತ್ತಿಗೆ ಕಾಲೇಜ್ಗೆ ಹೋಗ್ಬೇಕು, ಎಷ್ಟೊತ್ತಿಗೆ ಆಚೆ ಬರಬೇಕು, ಎಷ್ಟೊತ್ತಿಗೆ ಓದ್ಬೇಕು, ಎಲ್ಲ ನೀವು ಡಿಸೈಡ್ ಮಾಡ್ಬಿಟ್ಟು. ಇವತ್ತು ಆ ಮಿಷಿನ್ ಕೆಟ್ಟೋಗಿದೆ, ಇವಾಗ ನನ್ನ ಹತ್ರ ಬಂದು ರಿಪೇರಿ ಮಾಡು ಅಂದ್ರೆ ಆಗಲ್ಲ ಅದು. ಇಲ್ಲ, ಅವ್ರ ಹತ್ರ ನಾನು ಟೈಮಿಂಗ್ಸ್ ಅಂತ ಹೇಳಿದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ನಾನು ಮಾಡಲೇ ಇಲ್ಲ. ಎಷ್ಟೊಂದು ಮಾಡಿದ್ರು ಮಾಡಿದಿರಲ್ಲ, ಅಷ್ಟೊಂದು ಅಂದ್ರೆ ಸ್ವಲ್ಪ ಮಾಡಿದ್ಯಾ ಅಂತ ಅರ್ಥ. ಏನ್ ಮಾಡೋದು, ಕೇಳಿಲ್ಲ. ಏನ್ ಮಾಡೋದು, ಟೈಮ್ ತಗೊಳತ್ತೆ. ಯಾವುದೇ ಒಂದು ಮಿಷಿನ್ ಹಾಳಾಗೋಕೆ ಎಷ್ಟು ಟೈಮ್ ತಗೊಳತ್ತೋ ಸುಧಾರಿಸೋಕೆ ಅಷ್ಟೇ ಟೈಮ್ ತಗೊಳತ್ತೆ. ಅಲ್ಲ, ಅದೇ ಸುಧಾರಿಸೋದು ನಾನು ಹೇಗೆ ಅಂತ ಹೇಳಿ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಆದಷ್ಟು ಸಮಾಧಾನದಿಂದ ತಗೊಂಡು ಹೋಗ್ತಾ ಇದ್ದೀನಿ. ಆಗಲೇ 18 ವರ್ಷ ಆಯ್ತು ನನಗೆ. ಇನ್ನ ಅದೇ ಹೇಳಿದ್ನಲ್ಲ, ಓವರ್ ಸ್ಟ್ರೆಚಿಂಗ್ ಆಗಿದೆ. ಈ ಒಂದು ಚಾಣಕ್ಯ ನೀತಿ ಏನ್ ಹೇಳುತ್ತೆ, 16 ವರ್ಷ ಆದ ತಕ್ಷಣ ಸ್ನೇಹಿತ ಮಗ ಅಲ್ಲ. ನೀವು 16 ಅಲ್ಲ 18 ಆದ್ರೂ ಮಗನೇ, ಪ್ರಮೋಷನೇ ಇಲ್ಲ. ಸ್ವಂತ ಮನೆ ಕೆಲಸದವ್ರಿಗೆ ಕೊಡಲ್ಲ ನೀವು. ನೀವು ಜನ, ನೀವು ಅಂದ್ರೆ ನೀನಲ್ಲ ಜನ. ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೆ ಸಾಟರ್ಡೆ ಸಂಡೇ ರಜೆ ಬೇಕು, ಅಥವಾ ಯಾವುದೇ ಕೆಲಸದಲ್ಲಿ ಸಾಟರ್ಡೆ ಸಂಡೇ ರಜೆ ಬೇಕು. ಮನೆ ಕೆಲಸದವ್ರಿಗೆ ಮಾತ್ರ ರಜೆ ಕೊಡೋದಿಲ್ಲ, ಎವ್ರಿ ಡೇ ಬರಬೇಕು. ನಿಮಗೆ ಪ್ರತಿ ಜನಕ್ಕೆ ಪ್ರತಿ ವರ್ಷ ಹೈಕ್ ಬೇಕು ಸ್ಯಾಲ್ರಿ. ಮನೆ ಕೆಲಸದವ್ರಿಗೆ 20 ವರ್ಷ ಆದ್ರೂ ಹೈಕ್ ಕೊಡೋದಿಲ್ಲ, ಕೇಳಿದ್ರೆ ಬೇರೆಯವ್ರು ಬರ್ತಾರೆ, ಕೆಲಸ ಚೇಂಜ್ ಮಾಡ್ಬಿಡ್ತೀರಿ. ಇದು ನೀ ನನಗಾದರೆ ನಾ ನಿನಗೆ ಅನ್ನತ್ತೆ ನೇಚರ್. ಹೌದು, ಇವೆಲ್ಲ ಕಲ್ತ್ಕೊಂಡ್ರೆ ಮನುಷ್ಯನಿಗೆ ಕಷ್ಟಗಳಿರೋದಿಲ್ವೋ? ನಾನು ಹೇಗೋ, ನನಗೆ ಹೈಕ್ ಆಯ್ತಲ್ಲ, ನಮ್ಮ ಮನೇಲಿರೋ ಎಲ್ಲ ಕೆಲಸದವ್ರಿಗೂ ಹೈಕ್ ಮಾಡೋಣ ಅಂತ ಥಿಂಕ್ ಮಾಡ್ಬೇಕು ಜನ. ಬಿಟ್ಟೋಗೋದಿಲ್ಲ ಯಾರು. ಅಮ್ಮೇ ಒಂದೇಳ, ನಮ್ಮ ಕೆಲಸಕ್ಕಿಂತ 1 ರೂಪಾಯಿ ಹೆಚ್ಚಾದ್ರೆ ಯಾರು ಬಿಟ್ಟೋಗಲ್ಲ. ನಮ್ ಕೆಲಸದ ಬೆಲೆಗಿಂತ 1 ರೂಪಾಯಿ ಕಡಿಮೆ ಆದ್ರೆ ನಾವೇ ಬಿಟ್ಬಿಡ್ತೀವಿ ಕೆಲಸನ. ಮಗನೂ ಅಷ್ಟೇ, ತಾಯಿನೂ ಅಷ್ಟೇ. ಹಣದಲ್ಲಷ್ಟೇ ಅಲ್ಲ ಇದು ಥಿಯರಿ, ಪ್ರೀತಿ ಸ್ವಾತಂತ್ರ್ಯದಲ್ಲಿ.
ಸ್ವಾತಂತ್ರ್ಯ ನಮ್ಮ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದ್ರು ತಿಲಕರು. ಮಕ್ಕಳಿಗೆ ಎಷ್ಟೇ ಹೆತ್ತ ತಾಯಿ ಆದ್ರೂ ಸ್ವಾತಂತ್ರ್ಯ ಕಡಿಮೆ ಆದ ತಕ್ಷಣ ಹೋರಾಟ ಶುರುವಾಗತ್ತೆ ಒಳಗಡೆ. ಆ ಹೋರಾಟ ಮಾಡಕ್ ಆಗದೆ ಇದ್ದಾಗ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ಥೇಶೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ ಕ್ರೋಧೋದ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಇದು ಪ್ರತಿಯೊಂದು ಮನೆಗ್ ಮನೆ ಕತೆ, ನಿನ್ನೊಬ್ಬಳದೇ ಅಲ್ಲ. ಅದು ತಾಯಿ ಮೇಲೆ ಕೋಪ ಮಾಡಕ್ಕಾಗದೇ ಇದ್ದಾಗ, ಕೋಪ ತೀರದಾಗ ಮನಸ್ಸು ಬುದ್ಧಿ ವೀಕ್ ಆಗುತ್ತೆ. ನನ್ ಪ್ರತಿಯೊಂದು ಏನೋ ಅರ್ಥ ಆಗ್ತದೆ ಹೋರಾಟ ಆದ್ರೆ ಹೇಗೆ ನಾನು ಅವನು ಸರಿ ಮಾಡ್ತೀನಿ. ಅದೇನು ಒಂದು ಮಗುವಿನ ಮೇಲೆ ಇಬ್ಬರ ಅಧಿಕಾರ, ಅದು ತಪ್ಪಿದ್ರೆ ಮನೇಲಿ ತಾತ ಅಜ್ಜಿ ಇದ್ರೆ ನಾಲ್ಕು ಜನರ ಅಧಿಕಾರ. ಈ ಮಿನಿಮಮ್ ನಮ್ ದೇಶದಲ್ಲಿ ಒಂದು ಮಗುವಿನ ಮೇಲೆ ನಾಲ್ಕರ ಪ್ರೆಷರ್. ಅದೇನಾದ್ರು ಅಣ್ಣ ಇದ್ರೆ ಇನ್ನೊಬ್ಬ ಪ್ರೆಷರು, ಅಕ್ಕ ಇದ್ರೆ ಇನ್ನೊಂದು ಪ್ರೆಷರು. ಇಷ್ಟು ಪ್ರೆಷರ್ ಇಟ್ಕೊಂಡ ಮಗು ಓದು, ಶಾಲೆಯಲ್ಲಿ ಟೀಚರ್ಸ್ ಪ್ರೆಷರು, ಯಾವ ಪುರುಷಾರ್ಥಕ್ಕೆ ಓದ್ಬೇಕು. ಬಾಲ್ಯ ಅನ್ನೋದು ನಾಯಿ ನಾಯಿ ಮರಿನ ಮನೆಗೆ ತಂದ್ರೆ ನಾಯಿ ಅಂಗಡಿಗೆ ಹೋಗ್ಬಿಟ್ಟು ಅದಕ್ಕೆ ಪಿಪಿಗಳಂತೆ ಆಡಕ್ ವಸ್ತುಗಳು ಎಲ್ಲಾ ತರ್ತೀವಿ. ಅದಕ್ಕೆ ಯಾವ್ಯಾವ ಏಜ್ಗೆ ಏನೇನ್ ಬೇಕೋ ತರ್ತೀವಿ. ಅದಕ್ಕೆ ಮಾತ್ರ ಏನು ಕಡಿಮೆ ಮಾಡಲ್ಲ, ಮಕ್ಕಳ ಕಡಿಮೆ ಮಾಡ್ತೀವಿ. ಯಾಕಂದ್ರೆ ಮಕ್ಕಳ ಬಗ್ಗೆ ಫ್ಯೂಚರ್ ಚಿಂತೆ ನಮ್ಗೆ, ನಾಯಿ ಬಗ್ಗೆ ಪ್ರೆಸೆಂಟ್ ಚಿಂತೆ. ನಾಯಿಗೆ ಈ ಟೈಮ್ಗೆ ಏನ್ ಬೇಕೋ ಅದೇ ತರ್ತೀರಿ. ಯಾವ ಟೈಮ್ಗೆ ಯಾವ ಬೆಲ್ಟ್ ಬೇಕು, ಯಾವ ಟೈಮ್ಗೆ ಯಾವ ಆಟ ಬೇಕು, ಟೀದಿಂಗ್ ಪೀರಿಯಡ್ ಅಲ್ಲಿ ಏನ್ ಬೇಕು ಅಂತ. ಒಬ್ಬನು ಮಗ ಮಕ್ಕಳಿಗೆ ಸ್ವಂತ ಮಕ್ಕಳಿಗೆ ಟೀದಿಂಗ್ ಅಲ್ಲಿ ಹಲ್ಲು ಉರಿ ಆಗತ್ತೆ ಕೆರಿ ಆಗತ್ತೆ ಅಂತ ಹೇಳಿ ಒಂದು ಟೀದಿಂಗ್ ರಿಂಗ್ ತಂದ್ಕೊಡಲ್ಲ ಮಗುಗೆ. ಇದು ಮಕ್ಕಳಿಗೆಲ್ಲ ನಾವು ಆ ಏಜ್ ಬಗ್ಗೆ ಚಿಂತೆ ಮಾಡಲ್ಲ, ಅವನ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತೀವಿ. ಯಾಕಂದ್ರೆ ಮಕ್ಕಳ ಬಗ್ಗೆ ನಮ್ಮದು ಅಂತ. ನಾಯಿ ಆದ್ರೆ ನಮ್ಮ ಹತ್ರ ಇದ್ರೆ ನಾವೇ ನೋಡ್ಕೊಳ್ಳೋದಲ್ವಾ, ಅದನ್ನ ಅದ್ ನೋಡ್ಕೊಳ್ಳೋದಲ್ಲ. ಅದು ಅದೊಂದು ಅದ್ರ ಬಗ್ಗೆ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ ನಮ್ಗೆ. ಹಾಗಾಗಿ ಪ್ರೆಸೆಂಟ್ಗೆ ಬಂದ್ಬಿಡ್ತೀವಿ. ಯಾವತ್ತೇ ಆಗ್ಲಿ ಯಾವುದೇ ಜೀವಿ ಆಗಿರ್ಲಿ ಸಸ್ಯ ಆಗಿರ್ಲಿ ಪ್ರಾಣಿ ಎಲ್ಲ ಸಕಲ ಜೀವರಾಶಿಗಳಿಗೂ ಪ್ರೆಸೆಂಟ್ ಕೇರಿಂಗ್ ಬೇಕು, ಫ್ಯೂಚರ್ ಕೇರಿಂಗ್ ಅಲ್ಲ. ನಾಳೆ ಇರ್ತೀವೋ ಇಲ್ವೋ ಗೊತ್ತಿಲ್ವೋ ನಮ್ಗೆ, ನಾಳೆ ಬಗ್ಗೆ ಯಾಕೆ ನೀವು ಕೂಡಿಡ್ತೀರಿ? ಎಷ್ಟು ಜನ ರಿಟೈರ್ಮೆಂಟ್ ಆದ ತಕ್ಷಣ ವರ್ಲ್ಡ್ ಸುತ್ತಬೇಕು ಅಂತ, ಫುಲ್ ಹಣ ಬಂದ್ಬಿಡುತ್ತೆ, ಅದನ್ನ ನಾನು ಬ್ಯಾಂಕ್ ಅಲ್ಲಿ ಹಾಕೋಬೇಕು, ಎಫ್ ಡಿ ಮಾಡ್ಬೇಕು, ಮತ್ತೆ ಯಾವ್ದಾದ್ರು ಸೊಸೈಟಿ ಬ್ಯಾಂಕ್ ಅಲ್ಲಿ ಇಟ್ಟರೆ ಹೆಚ್ಚು ಇಂಟ್ರೆಸ್ಟ್ ಬರುತ್ತೆ, ಯಾರಾದ್ರು ಬಿಲ್ಡರ್ ಕೊಟ್ರೆ ಇನ್ನೂ ಹೆಚ್ಚು ಇಂಟ್ರೆಸ್ಟ್ ಬರುತ್ತೆ, ಮ್ಯೂಚುವಲ್ ಫಂಡ್ ಹಾಕೋಣ, ಶೇರ್ ಮಾರ್ಕೆಟ್ ಹಾಕೋಣ, ಬಂದ ಹಣದಲ್ಲಿ ಟೂರ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾನೆ. ಜೀವನ ಪರ್ಯಂತ ಟೂರ್ ಮಾಡಿರಲ್ಲ ಅವನು. ರಿಟೈರ್ಡ್ ಆದ ತಕ್ಷಣ ಅನಾರೋಗ್ಯ ಶುರುವಾಗುತ್ತೆ, ಹಾಸ್ಪಿಟಲ್ಸ್ಗೆ ಹೋಗ್ಬಿಡುತ್ತೆ ದುಡ್ಡು, ಕಡೆಗೆ ಸತ್ತೋಗ್ತಾನೆ. ಎಮ್ಮ ಹೆಂಡತಿಗೆ ಮಕ್ಕಳು ಆಸ್ತಿಗೋಸ್ಕರ ಒದ್ದಾಡ್ತಾರೆ ವಿನಃ ತಾಯಿನ ಟೂರ್ ಮಾಡ್ಸೋಣ ಅನ್ಕೊಳ್ಳಲ್ಲ. ಫ್ಯೂಚರ್ ಅನ್ನೋದು ಪರ್ಪರ್ ಅಂತ ಹರಿದು ಬಿಡುತ್ತೆ ನಮ್ಮ ಭವಿಷ್ಯವನ್ನ, ಅದು ಒಳ್ಳೇದಲ್ಲ. ಪ್ರೆಸೆಂಟ್ ಅಲ್ಲಿರ್ಬೇಕು. ನೀ ಇವತ್ತಿಂದ ಏನ್ ಪ್ರಯೋಜನ ಆಯ್ತು ಈ ಅಹೋರಾತ್ರನ ಹತ್ರ ಮಾತಾಡಿ ಅಂದ್ರೆ, ಇವತ್ತಿಂದ ನಿನ್ನ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಪ್ರೀತಿಯಿಂದ ಕರೆದು, ಮಗ ಎಂಜಾಯ್ ಮಾಡಿದ್ಯಾ, ಎಲ್ಲೋಗಿದ್ದೆ, ಖುಷಿಯಾಗಿದ್ಯಪ್ಪ, ಹೆಂಗ ಬಿಡ ಅಯ್ಯೇ, ನಾಳೆ ಯಾವನ್ ಕಂಡಿದ್ದಾನೆ, ಎಂಜಾಯ್ ಮಾಡ, ಇವತ್ತು ನಾನ್ ಬದುಕಿರೋವರೆಗೂ ನಿನ್ನ ಸುಖವಾಗಿರೋ ನೋಡ್ಕೋತೀನಿ, ನಾ ಸತ್ ಮೇಲೆ ಆ ದೇವ್ರು ನೋಡ್ಕೋತಾರೆ. ಯಾಕಂದ್ರೆ ನೀನ್ ನನ್ನ ಮಗು ಅಲ್ಲ, ದೇವ್ರ ಮಗು. ನನ್ನ ನಿನ್ಗೋಸ್ಕರ ಅಪಾಯಿಂಟ್ ಮಾಡಿದ್ದಾರೆ ದೇವ್ರು, ನಾನಲ್ಲದೆ ಇದ್ರೆ ಇನ್ನೊಂದು ಆಯಾ ನಡೀತಾರೆ ದೇವ್ರು. ನೀನ್ ಚಿಂತೆ ಮಾಡ್ಬಿಡಪ್ಪ, ನಿನಗೆ ಇಷ್ಟ ಬಂದ್ ನಾನ್ ಬದುಕಿರೋವರೆಗೂ ನೀನ್ ಚೆನ್ನಾಗಿರ್ತೀಯ, ಮತ್ತೆ ನಿನ್ನ ನೀನ್ ನೋಡ್ಕೋ, ದೇವ್ರು ನೋಡ್ಕೋತಾರೆ. ಈ ರೀತಿ ಮಾತಾಡಕ್ ಶುರು ಮಾಡಿ ಅವನಿಗೆ ಭಯ ಬಂದ್ಬಿಡುತ್ತೆ. ನಾವಿವೋ ಅಮ್ಮ ಏನಾದ್ರು ಆದ್ರೆ ನನ್ನ ಗತಿ ಏನು? ಅವಾಗ ಅವನು ಭವಿಷ್ಯದ ಬಗ್ಗೆ ಚಿಂತೆ ಮಾಡಂಗಾಗತ್ತೆ. ಯಾವಾಗ ನೀನ್ ಇನ್ನೊಬ್ಬರ ಭವಿಷ್ಯದ ಬಗ್ಗೆ ಚಿಂತೆ ಮಾಡಲ್ವೋ, ಅವಾಗ ಅವ್ರ ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾರೆ. ನೀನೇ ಅವ್ರ ಭವಿಷ್ಯದ ಬಗ್ಗೆ ಚಿಂತೆ ಮಾಡಿದ್ರೆ ಮಕ್ಳು ಅನ್ಕೋತಾರೆ, ನಮ್ ತಾಯಿ ಇದಾರಲ್ವಾ ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಮಾಡಕ್ಕೆ ಅಂತ ಅನ್ಕೋತಾರೆ.
ಬಿಡ, ಯಾಕ್ರೋ ನಮ್ದು ರಣ ತಿಂತೀರಿ? ಬೆಳಗ್ಗೆ 9:30 ಆಯ್ತು, ನನಗೇನು ಬೇರೆ ಕೆಲಸ ಇಲ್ವೇನಾ? ತೂ ನಾನು ಕಿಕ್ ಹಾಕೋತಾನೆ ಹೋಗ್ತೀನಿ. ನಂದೇನಾಗಿದೆ ಪರಿಸ್ಥಿತಿ ಅಂದ್ರೆ, ನನಗೆ ಈ ಇಲಿ ಬಿಟ್ರು ನನಗಿಂತ ಬೋನಲ್ಲಿ ಫುಡ್ ಇಡ್ತಾರೆ, ಅದು ಹೋಗಿ ಸಿಕ್ಕಾಕೊಳ್ಳುತ್ತೆ, ನೆಕ್ಸ್ಟ್ ಟೈಮ್ ಬೋನಲ್ಲಿ ಹೋಗೋದಿಲ್ಲ. ಅದು ನಾನು ಪ್ರತಿ ಸಲ ಟ್ರ್ಯಾಪ್ ಆಗ್ತೀನಿ, ನನಗೆ ಗೊತ್ತೇ ಆಗೋದಿಲ್ಲ. ಎತ್ತಬಾರ್ದು ಈ ಫೋನ್ ಅನ್ಕೋತೀನಿ, ಎತ್ಬಿಡಿ. ಇಲಿ ಕಾಟ ಕೊಡುತ್ತೆ, ಆದ್ರೆ ಅಹೋರಾತ್ರ ಕಾಟ ಕೊಡೋದಿಲ್ಲ. ಬಂಗಾರ ಥ್ಯಾಂಕ್ಸ್, ಚಿಂತೆ ಮಾಡ್ಬೇಡ. ಇವಾಗ ಸದ್ಯಕ್ಕೆ ಅವನ ಹದ್ದು ಮೀರಿ ಪ್ರವರ್ತನೆ ನಡೀತಾ ಇದೆ. ನೀವು ಒಂಥರ ಭಯ ಆಗೋದ್ರೆ R14 ಅಂತ ಡ್ರಾಪ್ಸ್ ಸಿಗುತ್ತೆ ಹೋಮಿಯೋಪತಿ ಶಾಪಲ್ಲಿ. ಓಕೆ, R14 ಅನ್ನೋ ಡ್ರಾಪ್ಸ್ನ ಅವನು ಬೆಳಗ್ಗೆ 3, ಅದರ ಮೇಲೆ ಬರ್ತಿದೆ ಹೇಗ್ ಕೊಡ್ಬೇಕು ಅಂತ. 10 ಡ್ರಾಪ್ ನೀರಲ್ಲಿ ಹಾಕಿ ಕೊಡ್ಬೇಕು, ಕುಡಿಸು, 2 ದಿವಸದಲ್ಲಿ ಸರಿ ಹೋಗ್ಬಿಡ್ತಾನೆ. ಮತ್ತೆ ನಿನ್ ಪ್ರೀತಿಯಿಂದ ಅವನ ಬ್ಯಾಲೆನ್ಸ್ ತಗೋ. ಓಕೆ, ಈ ಇದರಲ್ಲಿ ಮಾತಲ್ಲಿ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ. ನಾನು ಯಾವತ್ತೂ ಓದಿಗಾಗ್ಲಿ ಪ್ರೆಷರ್ ಹಾಕಿದವಳೆಲ್ಲ ನಾನು ಆರೋಗ್ಯದ ಬಗ್ಗೆ ತುಂಬಾ ಚಿಂತೆ ಮಾಡ್ತೇನೆ. ಅವನು ಇಂಜಿನಿಯರ್, ಇದು 12th ಓದ್ತಾ ಇದ್ದಾನೆ. 12th ಎಕ್ಸಾಮ್ ನೆಕ್ಸ್ಟ್. ಹೌದಾ? ಹಾಗಾದ್ರೆ ಓದಿಗಾಗಿ ಚಿಂತೆ ಮಾಡಿದ್ರೆ ಹೇಳಿ, ಇವತ್ತಿಂದ ಓದ್ಬೇಡ ಅಂತ ನೋಡೋಣ. ನಿನ್ನೆ ಮಾಡಿ ಆಯ್ತು ರಾತ್ರಿ. ಯಾಕೆ ಅಂದ್ರೆ ಅದು ಮೀರಿ ಹೋಗ್ಬಿಡ್ತಲ್ಲ ಮ್ಯಾಟ್ರು. ಇವಾಗ ಹೇಳ್ತಾ ಇದೀಯಾ ನೀನು? ಅವನಿಗೆ ಒಂದೇ ಸಲ ಓದಿದ್ರೆ ಎಲ್ಲ ಮೈಂಡಿಗೆ ಬಂದ್ಬಿಡುತ್ತೆ. ನಾನು ಅದಕ್ಕೆ ಹೇಳುದು, ನೀನು ರೆಸ್ಟ್ ತಕೋ ಮೈಂಡ್. ಒಳ್ಳೆ ಮಗುನ ಹಾಳ್ ಮಾಡ್ಬಿಟ್ಟಿಲ್ಲ. ಮಾಡಿಲ್ಲ ಸುಮ್ನೆ ರಮ್ಮೆ ಅಲ್ವೋ? ಹೆಂಗಿದೆ ಅಂದ್ರೆ ಇದು ನಂಗೆ ತುಂಬಾ ಇದಾಗ್ತಾ ಇದೆ. ಅಮ್ಮ ಅವನೇ ಸಾಕ್ಷಿ, ಅವನ ಇವತ್ತಿನ ಪರಿಸ್ಥಿತಿಯ ಸಾಕ್ಷಿ. ನೀನು ಪ್ರೆಷರ್ ಆಗ್ತೀಯ ಅನ್ನೋದಕ್ಕೆ, ನೀನೊಬ್ಳನ ತಂದೆ ಇಲ್ವಾ? ತಂದೆ ಹಾಕ್ತಾರೆ, ಅದು ಗೊತ್ತು. ನಾನು ಅವರನ್ನು ಅಮ್ಮ ನೀನ್ ಫೋನ್ ಇಡ್ತೀಯಾರಿ? ನಾನು ಇದನ್ನ ಫೇಸ್ಬುಕ್ ಅಲ್ಲಿ ಹಾಕ್ತೀನಿ. ನನಗೆ ಇಷ್ಟ ಆಗ್ತಿಲ್ಲ, ತುಂಬಾ ಅನ್ಯಾಯ ಮಾಡ್ತಾ ಇದೀಯ ನೀನು. ಏನು ಬಾಯ್ ಹೋಗಮ್ಮ ನೀನು. ಅವನು ಅವನಿಗೆ ಅನ್ಯಾಯ ಆಗಿದ್ದಕ್ಕೆ ಅವನ ಇವತ್ತು ಪರಿಸ್ಥಿತಿನೇ ಸಾಕ್ಷಿ. ಅವನ್ ಮನ್ಸು ಬಿಟ್ಟು ಮಾತಾಡಲ್ಲ, ಅವನದೇನೋ ತಪ್ಪಿಲ್ಲ ಹೇಳ್ತಾ ಇದೀನಿ. ಅರೆ ಎಲ್ಲ ಅವಂದೇ ತಪ್ಪು ನಿನ್ ಪ್ರಕಾರ? ನೀನೇ ಮನ್ಸು ಬಿಚ್ಚಿ ಮಾತಾಡಲ್ಲ. ಪ್ರತಿಯೊಂದು ಗಂಡ ಅರ್ಥ ಮಾಡ್ಕೊಂಡು ನನಗೆ ತಂದ್ಕೊಡ್ಬೇಕು. ಮಲ್ಲಿಗೆ ಹೂವ ನಮ್ಮ ಗಂಡ ಅರ್ಥ ಮಾಡ್ಕೊಂಡು ನನಗೆ ಸೀರೆ ಕೊಡಿಸ್ಬೇಕು, ಗಂಡ ಅರ್ಥ ಮಾಡ್ಕೊಂಡು ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ತೀಯ. ಮನ್ಸು ಬಿಚ್ಚಿ ಹೇಳಲಿಲ್ಲ ಅಂತ ಅವನು ಹೇಳ್ತಾನೆ. ಒಂದ್ ದಿವಸ ನೀನು ಕೇಳಿದ್ರು ತಾನೆ ನಾನು ತಂದ್ಕೊಡೋದು ಅಂತ ನಿನ್ ಗಂಡ ಹೇಳ್ತಾನೆ. ಈ ಪ್ರಪಂಚದಲ್ಲಿ ಯಾರು ಮನ್ಸು ಬಿಚ್ಚಿ ಹೇಳಲ್ವೋ ಎಲ್ಲ ಅವ್ರಿಗವರೇ ಅರ್ಥ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ, ಇನ್ಕ್ಲೂಡಿಂಗ್ ಮಿನಿಸ್ಟರ್ಸ್ ಬಗ್ಗೆ. ಅವ್ರಾಗವರೇ ಕೆಲಸ ಮಾಡ್ಬೇಕು ಅಂತ ಅನ್ಕೋತಾರೆ. ಅವಾಗ ಅವ್ನ ಮಿನಿಸ್ಟರ್ ಬಂದು ಓಟುಗ್ರು ಯಾರು ನನ್ನ ಮನ್ಸು ಬಿಚ್ಚಿ ಹೇಳಲಿಲ್ಲ, ನಾನು ಅದಕ್ಕೆ ಮಾಡ್ಲಿಲ್ಲ ಅನ್ನಂಗಿದೆ ನಿನ್ ಪರಿಸ್ಥಿತಿ. ಅಯ್ಯೋ ಮಿನಿಸ್ಟರ್ ಬಿಡಿ, ಅವ್ರ ಕತೆ ಬೇರೆ. ಆದ್ರೆ ನಮ್ದು ಸಾಮಾನ್ಯ ಜೀವಿಗ ಈ ಜಗತ್ತಿನಲ್ಲಿ ತಾಯಿ ಮಾತ್ರ ಮಗನ ಮನಸ್ಸನ್ನ ಮಗಳ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮಾಡ್ತಾಳೆ. ಅರ್ಥದ್ ಅಂತದ್ದು ಮನ್ಸು ಬಿಚ್ಚಿ ಮಾತಾಡ್ಲಿಲ್ಲ. ಎಂತ ರಾಂಗ್ ಡೈಲಾಗ್ ಅಮ್ಮಿ. ನೀನ್ ನೀನ್ ತಪ್ಪಿತಸ್ತೆ ಅನ್ನೋದಕ್ಕೆ ಅವನ ಇವತ್ತಿನ ಪರಿಸ್ಥಿತಿಯೇ ಕಾರಣ. ಅಂದ್ರೆ ಪ್ರೂಫ್ ಯು ಕೆನಾಟ್ ಎಕ್ಸಿಟ್ ಬಿಕಾಸ್ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ನಿನಗೆ ಅರಿವಿಲ್ಲದೆ ನೀನ್ ತಪ್ಪು ಮಾಡಿದ್ರು ಅದು ತಪ್ಪೆ, ನಿನಗೆ ಬುದ್ಧಿ ಇಲ್ಲದೆ ತಪ್ಪು ಮಾಡಿದ್ರು ತಪ್ಪೆ. ಆದ್ರಿಂದ ನೀನು ಇವಂದೋ ನೀನ್ ತಪ್ಪು ಮಾಡದೆ ಇದ್ರು ಅದು ನಿನ್ ತಪ್ಪೆ, ನಿನ್ ಗಂಡನಿಂದ ಅವನನ್ನ ಕಾಪಾಡದೆ ಇದ್ರು ನಿನ್ ತಪ್ಪೆ. ನಿನಗೆ ನೀನು ಪ್ರೆಷರ್ ಹಾಕ್ತಿಲ್ಲ ಅಂದ್ರೆ ಏನ್ ಗೊತ್ತಾರ್ಥ ಮಗ? ನೀನ್ ಫೇಲ್ ಆದ್ರೂ ಪರವಾಗಿಲ್ಲ, ನಿನಗೆ ಇಷ್ಟ ಇದ್ರೆ ಓದಿಲ್ಲ ಅಂದ್ರೆ ಬಿಡು ಅಂತ ನೀನ್ 10th ಅಲ್ಲಿ ಹೇಳಿದ್ಯೇನೋ ಅವನಿಗೆ? ಹೇಳಿದ್ದೇನೆ ನೀನು. ನಾನು ಹೇಳಿದ್ದಂದ್ರೆ ಹೇಗಂತ ಹೇಳಿದ್ರೆ, ನೀನ್ ಎಷ್ಟು ಮಾರ್ಕ್ಸ್ ತಗೊಂಡ್ರು ನನ್ಗೇನು ಇದಿಲ್ಲ. ನೀನೊಂದು ಕರೆಕ್ಟ್ ಆಗಿ ನೀನು ಅದನ್ನ ಪ್ರೆಷರ್ ಅನ್ನ ಮೈಂಡ್ ತಗೊಳ್ದೆ ನೀನ್ ಇದ್ರೆ ಸಾಕು ಅಂತ ಹೇಳಿ ನಾನು ಹೇಳಿದ್ದೆ. ನಿನ್ನ ಹೆಂಗ್ ಮಾತಾಡ್ತೀಯ ಗೊತ್ತಾ ನೀನು? ಬಾ, ಪ್ರೆಷರ್ ಅಲ್ಲದ ಪ್ರೆಷರ್, ಹೂವಿನಂತ ಪ್ರೆಷರ್, ಹತ್ತಿಯ ದಾರದಲ್ಲಿ ಕತ್ತು ಹಿಸುಕುವ ಪ್ರೆಷರ್ ನಿಂದು. ಹತ್ತಿ ಅಲ್ಲ, ಚಿಚ್ಕೊಳ್ಳಲ್ಲ. ಹೆಂಗಾಗೋನ್ಗೆ
ಸ್ವಲ್ಪ ಕಂಫರ್ಟ್ ಕೊಡೋಣ, ಹಗ್ಗ ಚುಚ್ಕೊಳ್ದಂಗೆ ಮಾಡೋಣ ಅನ್ನೋ ಪ್ರೆಷರ್ ನಿಂದು ಗೊತ್ತಾಯ್ತಾ? ಇವತ್ತಿಂದ ಸರಿ ಹೋಗ್ತಾನೆ ನಿನ್ ಮಗ, ಭಯ ಬೀಳ್ಬೇಡ. ಅದು ಇನ್ನೊಂದೇ ಇನ್ನೊಂದ್ಸಲ ಹೇಳಿ, R14 ಅಂತ, R14 ಅಂತ ಹೋಮಿಯೋಪತಿ ಶಾಪ್ ಅಲ್ಲಿ ಬಯೋಕೆಮಿಕ್ ಬಯೋ ಸಾರಿ ಇದು ರೆಕ್ವೆಗ್, ಡಾಕ್ಟರ್ ರೆಕ್ವೆಗ್ ಅಂತ ಬರುತ್ತೆ ಒಂದು ಕಂಪನಿ. ತುಂಬಾ ದೇವ್ರ ತರ ಕಾಪಾಡುತ್ತೆ ನಿನ್ ಮಗನ್ನ. ದಿನಕ್ಕೆ 3 ಸಲ ಕುಡ್ಸು. ಅವನ್ ಎಷ್ಟು ಸುಂದರವಾಗಿದ್ದಾನೆ ಗೊತ್ತಾ ನಿನ್ ಮಗ? ಅವನ್ ಅವನ್ ಸೌಂದರ್ಯದಿಂದ ದೇಹದಿಂದ ಏನಾದ್ರೂ ಮಾಡ್ಸೋಣ, ಸ್ಪೋರ್ಟ್ಸ್ ಅಲ್ಲಿ ಹಾಕೋಣ, ಇಲ್ವೇ ಇಲ್ಲ. ಅಸಹ್ಯದ ಪ್ರೆಷರ್ ಆಗಿದೆ ಆ ಮಗು ಮೇಲೆ. ಇಡಮ್ಮಿ ಫೋನ್. ಕರೆಕ್ಟ್.